ನಾಗರಮುನ್ನೋಳ್ಳಿ ಕಲ್ಮಡ ತೋಟದಲ್ಲಿ ಅಂಗನವಾಡಿ ಕಟ್ಟಡ ಅಡಿಗಲ್ಲು ಸಮಾರಂಭಕ್ಕೆ ಶಾಸಕ ದುರ್ಯೋಧನ್ ಐಹೊಳೆ ಚಾಲನೆ ನೀಡಿದರು. ಮಹಾಮಾರಿ ಕೊರೋನಾದಿಂದ ದಿನದಿನಕ್ಕೆ ಹೆಚ್ಚಾಗುತ್ತಿರುವ ಪರಿಣಾಮ ಶಾಲೆಗಳ ಆರಂಭ ಮಾಡಬೇಕೋ ಬೇಡವೋ ಎಂಬುದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆಯುತ್ತಿದೆ. ಮಕ್ಕಳ ಆರೋಗ್ಯ ಹಿತದೃಷ್ಟಿಯಿಂದ ಪಾಲಕರು ಜಾಗೃತಿ ವಹಿಸಿ ಕೊರೋನಾದಿಂದ ದೂರ ಇರಬೇಕು ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು. ಶನಿವಾರ ತಾಲೂಕಿನ ನಾಗರಮುನ್ನೋಳ್ಳಿ ಜಿಲ್ಲಾ ಪಂಚಾಯತ್ ಕಲ್ಮಡ್ ತೋಟ, ಕರೋಶಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಮಡಿವಾಳ್ ತೋಟದಲ್ಲಿ ಅಂಗನವಾಡಿ ಕಟ್ಟಡ ಕೇಂದ್ರಗಳಿಗೆ ಅಡಿಗಲ್ಲು ಸಮಾರಂಭ ನೆರವೇರಿಸಿ ಅವರು ಮಾತನಾಡಿದರು. ಕಳೆದ ವರ್ಷ ಅತಿವೃಷ್ಟಿಯಿಂದ ಹಾನಿಯಾದ ಅಂಗನವಾಡಿ ಕಟ್ಟಡಗಳ ಪುನರ್ ನಿರ್ಮಾಣ ಕಾಮಗಾರಿಗೆ ರಾಜ್ಯ ಸರ್ಕಾರ ನಾಗರಮುನ್ನೋಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ 1.2 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದು, ಅದರಂತೆ ಕರೋಶಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ 93 ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದೆ. ಸಂಬಂಧಿಸಿದ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಗುತ್ತಿಗೆದಾರರ ಕಡೆಯಿಂದ ಗುಣಮಟ್ಟದ ಕಾಮಗಾರಿ ತೆಗೆದುಕೊಳ್ಳಬೇಕು ಎಂದರು. ಮಕ್ಕಳ ಶಿಕ್ಷಣದ ಅನುಕೂಲಕ್ಕಾಗಿ 1,000,000,000 ಕೋಟಿ ರೂಪಾಯಿ ಅನುದಾನ ನೀಡುತ್ತಿದೆ. ಪಾಲಕರು ಮಕ್ಕಳನ್ನು ಖಾಸಗಿ ಮತ್ತು ಕಾನ್ವೆಂಟ್ ಶಾಲೆಗೆ ಕಳಿಸದೆ ಅಂಗನವಾಡಿಗೆ ಕಳಿಸುವ ಮೂಲಕ ಸರ್ಕಾರದ ಯೋಜನೆ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ರಾಯಬಾಗ್ ವಿಧಾನಸಭೆ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಉಮ್ರಾನಿ, ಕಬೂರ್, ಕೆಂಚನಟ್ಟಿ, ನಾಗ್ನೂರ್, ನಾಗರಮುನ್ನೋಳ್ಳಿ ಮುಂತಾದ ಕಡೆಗಳಲ್ಲಿ ಅಂಗನವಾಡಿ ಕಟ್ಟಡಗಳು ಮಂಜೂರಾಗಿದ್ದು, ಶೀಘ್ರವಾಗಿ ಹೊಸ ಕಟ್ಟಡ ನಿರ್ಮಾಣ ಮಾಡಿ ಮಕ್ಕಳ ಕಲಿಕೆಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸೂಚನೆ ನೀಡಿದರು. ಅದಕ್ಕೆ ವಿಜ್ಞಾನಿಗಳು ಹೇಳ್ತಾರೋ ಇನ್ನು ಚಳಿಗಾಲದಾಗ ಹೆಚ್ಚಾಕೈತಿ ಅಂತ ಹೇಳಕತ್ತಾರೆ. ಅದಕ್ಕೆ ಆ ನಿಟ್ಟಿನೊಳಗೆ ಇನ್ನು ಎಲ್ಲ ಹಿರಿಯರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ಒಬ್ಬರಿಗೂ ಮಾಡ್ತೀನಿ, ಆದಷ್ಟು ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ರಿ, ಅಂತರವನ್ನು ಕಾಪಾಡಿಕೊಡ್ರಿ ಅಂತ ನಿಮ್ಗೆ ವಿನಂತಿ ಮಾಡ್ತೀನಿ. ಈಗಾಗಲೇ ಸರ್ಕಾರದವ್ರು ಕಟ್ಟು ನಿಟ್ಟಿನ ಜಾರಿ ತೆಗ್ದಾರೆ. ಸಿಟಿಯಾಗ 500 ರೂಪಾಯಿ ದಂಡ, 250 ರೂಪಾಯಿ ದಂಡ, ಹಳ್ಳಿಯಾಗ 100 ರೂಪಾಯಿ. ಅದಕ್ಕೆ ಆಸ್ಪತ್ರೆ ಕೊಡಬೇಡ್ರಿ ಅಂತೇಳಿ ವಿನಂತಿ ಮಾಡ್ಕೊತೀನಿ. ಮತ್ತು ಅಂಗನವಾಡಿಯವರು ಕೂಡ ಅಧಿಕಾರಿಗಳಿಗೆ ಏನಾದ್ರು ಅಂದ್ರೆ ಒಳ್ಳೆ ಇದು ಕಟ್ಟಡ ಏನಾಗಿಲ್ಲ, ಇದು ಒಳ್ಳೆ ಗುಣಮಟ್ಟದ ಕಟ್ಟಡ ಕಟ್ಟಿಸ್ಕೊಡ್ಬೇಕು. ಗುತ್ತಿಗೆದಾರ ಕಿವಿಯಂಡಿ ಮುಂದೆ ನಿಂತು ತಾವು ಗುಣಮಟ್ಟದ ಕಾಮಗಾರಿ ಆಗಬೇಕು. ಯಾಕಂದ್ರೆ ಸಣ್ಣ ಮಕ್ಕಳು ಇಲ್ಲಿ ಕಲಿಯುವಿರ್ತಾವು. ಅದಕ್ಕೆ ಮತ್ತು ಅಂಗನವಾಡಿ ಅಧಿಕಾರಿಗಳಿಗೂ ಕೂಡ ನಂದು ಕಳ್ಕಳಿ ವಿನಂತಿ ಏನಂದ್ರೆ ಇಲ್ಲಿ ಸರ್ಕಾರದಿಂದ ಸಾಕಷ್ಟು ವ್ಯವಸ್ಥೆ ಐತಿ ಈಗ ನಿಮ್ಮ ಇಲಾಖೆಯೊಳಗೆ. ಆಹಾರದಾಗಲಿ ಮತ್ತು ಗರ್ಭಿಣಿಯ ಹೆಣ್ಮಕ್ಕಳಿಗೆ ಕೂಡ ಬಾಣಂತರಿಗೆ ಕೂಡ ಅದ್ರ ಸರಿಯಾಗಿ ತಾವು ನೀವು ಆದರೂ ಕೂಡ ಹೆಣ್ಮಕ್ಳದರೆ ಅವರು ಹೆಣ್ಮಕ್ಳದಾರು ತಾವು ಪ್ರಾಮಾಣಿಕ ಬಾಣಂತಿಯರಿಗೂ ಮತ್ತು ಗರ್ಭಿಣಿಯರಿಗೂ ಆ ಫುಡ್ಡನ್ನು ಮುಟ್ಟಿಸ್ರಿ. ಮತ್ತು ಅಂಗನವಾಡಿ ಮಕ್ಕಳಿಗೂ ಕೂಡ ಸರಿಯಾಗಿ ಫುಡ್ಡನ್ನು ಕೊಟ್ಟ ಅವ್ರಿಗೆ ಒಳ್ಳೆಯ ಶಿಕ್ಷಣ ನೀವು ಕೊಟ್ಟದಾದ್ರೆ ತಳಮಟ್ಟದಾಗ ಅವ್ರನ್ನ ತಿದ್ದಿ ತೀಡಿ ನೀವು ಬೆಳೆಸಿದ್ರೆ ಮುಂದೆ ಅವರ ಹೆಮ್ಮರವಾಗಿ ಬೆಳಿಲಿಕ್ಕೆ ಅನುಕೂಲ ಆಕೈತಿ. ಅದಕ್ಕೆ ಸಣ್ಣ ಮಕ್ಕಳಿಗೆ ನೀವ ದೇವ್ರ, ಅಂಗನವಾಡಿ ಅಧಿಕಾರಿಗಳು ಮತ್ತು ಕಾರ್ಯಕರ್ತರು ನೀವ ದೇವ್ರ. ಅದಕ್ಕೆ ತಂದೆ ತಾಯಿ ಬರೇ ಹಿಡಿದು ಇಲ್ಲಿ ನಿಮ್ಮ ಕೈಯಾಗ ಕೊಡೋದು 3 ವರ್ಷ ಆದ ಕೂಡಲೇ. ಅದಕ್ಕೆ ಅವ್ರನ್ನ ಒಳ್ಳೆಯ ಒಂದು ಗುಣಮಟ್ಟದ ಬುದ್ಧಿಮಟ್ಟನ ಅವ್ರಿಗೆ ಕೊಟ್ಟ ಅವ್ರನ್ನ ಒಳ್ಳೆಯವ್ರನ್ನಾಗಿ ಶಕ್ತಿಯುತವಾಗಿ ಬೆಳೆಸುವಂಥ ಶಕ್ತಿ ನಿಮ್ಮ ಕೈಯಾಗೈತಿ. ಭಗವಂತ ಅದನ್ನು ಕೊಟ್ಟದ ನಿಮಗೆ ಒಂದು ಅಧಿಕಾರ, ಅದನ್ನು ಉಪಯೋಗ ಮಾಡ್ಬೇಕಂತೇಳಿ ನಿಮ್ಮನ್ನ ವಿನಂತಿ ಏನು ಮಾಡ್ಕೊತಾನು. ನಾವು ನಾಗರಮುಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಅಲ್ಲಿ 6 ಕಟ್ಟಡಗಳಾದ ಭೂಮಿ ಪೂಜೆ ಕಾರ್ಯಕ್ರಮ ಬೆಳಿಲಿ ಗ್ರಾಮದಾಗ ಈಗಾಗಲೇ ಅದನ್ನು ಎಲ್ಲ ಅಧಿಕಾರಿಗಳು ಕೂಡ ಪೂಜಾ ಭೂಮಿ ಪೂಜೆ ನೆರವೇರಿಸಿ ಬಂದಿದ್ದೆವು. ಇಲ್ಲಿ ಈಗಾಗಲೇ ಇಲ್ಲಿ ಕೂಡ 7 ಕಟ್ಟಡದ ಭೂಮಿ ಪೂಜೆಯನ್ನು ನೆರವೇರಿಸಿದೆವು. ಒಂದೊಂದು ಕಟ್ಟಡದ ಅನುದಾನ 17 ಲಕ್ಷ ರೂಪಾಯಿ. ಅದನ್ನು ಲೋಕೋಪಯೋಗಿ ಇಲಾಖೆಯಿಂದ ಅದನ್ನು ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಅವರಿಗೆ ವಹಿಸಿಕೊಟ್ಟೈತಿ. ಅದಕ್ಕೆ ಇದು ಪ್ರಯತ್ನವೂ ಕೂಡ ಅಂಗನವಾಡಿ ಮಹಿಳಾ ಮಕ್ಕಳ ಇಲಾಖೆ ಅಧಿಕಾರಿ ದೀಪಾ ಮೇಡಮ್ ಅವ್ರದ್ದು ಕೂಡ ನಮ್ಮ ಕೂಡ ಪ್ರಯತ್ನ ಐತಿ. ಅವರು ಕೂಡ ಎಲ್ಲೆಲ್ಲಿ ಅಂಗನವಾಡಿಗಳ ಕಟ್ಟಡದ ಅವಶ್ಯಕತೆ ಐತಿ ಅನ್ನುವಂಥದ್ದು ಒಂದು ಲಿಸ್ಟನ್ನು ಅವರು ಕೊಟ್ಟಾಗ ನಾವು ಅದನ್ನು ಬೆಂಡೈತಿ ಮಂಜೂರಾತಿ ಅಂತ ತಂದಿದ್ದೆವು. ಮತ್ತು ನಮ್ಮ ಈ ಭಾಗದ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದುರ್ಯೋಧನ ಐಹೊಳೆ ಅವರ ಒಂದು ಪ್ರಯತ್ನದಿಂದ ಇವತ್ತು ಸುಮಾರು 1 ಕೋಟಿ 2 ಲಕ್ಷ ಅನುದಾನದ ಅಡಿಯಲ್ಲಿ ನನ್ನ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ 6 ಕಟ್ಟಡಗಳನ್ನು ಬೇರೆ ಬೇರೆ ಊರುಗಳಲ್ಲಿ 6 ಕಟ್ಟಡಗಳನ್ನು ಕಟ್ಟುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ. ಮತ್ತು ಯಾಕಂದರೆ ಇವೆಲ್ಲ ಪೂರ ಬೀಳುವಂಥ ಸ್ಥಿತಿಯಲ್ಲಿದ್ದಾವೆ. ಅದಕ್ಕೆ ಅವರು ಅದನ್ನು ನೋಡಿ ಮನಗಂಡು ಅದಕ್ಕೆ ಅನುದಾನವನ್ನು ತೊಗೊಂಡು ಬಂದಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಮತ್ತು ಇದೇ ರೀತಿ ತಾವು ಮುಂದೆ ಇನ್ನೂ ತಮಗೆ ದೇವರು ಶಕ್ತಿ ತುಂಬಲಿ, ಮತ್ತು ಇದೇ ರೀತಿ ಇನ್ನೂ ಸಾಕಷ್ಟು
ಯಾಕಂದ್ರೆ ಇನ್ನೂ ಶಾಲೆಗಳು ಕೂಡ ಬರುವಂಥ ಕಟ್ಟಡ ಕೂಡ ಕಟ್ಟುವಂಥ ಒಂದು ನಿಟ್ಟಿನಲ್ಲಿ ಮೊನ್ನೆನೂ ಕೂಡ ಸುಮಾರು 5 ಕೋಟಿ 6 ಕೋಟಿ ಅನುದಾನದಲ್ಲಿ ಶಾಲೆಯ ಒಂದು ಕೊಠಡಿಗಳನ್ನು ನಿರ್ಮಾಣ ಮಾಡಲಿಕ್ಕೆ ದುಡ್ಡನ್ನು ಕೊಟ್ಟಿದ್ದಾರೆ. ಇನ್ನೂ ಮುಂದುವರುವಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಅನುದಾನವನ್ನು ತಂದು ನಾನಾಗಲಿ ಅಯ್ಯೋಳವರಾಗಲಿ ಇನ್ನೂ ಈ ಭಾಗದ ಅಭಿವೃದ್ಧಿಯನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಹೇಳ್ಬೋದು. ಈ ಸಂದರ್ಭದಲ್ಲಿ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೇಂಡ್ವಾಡೆ, ಜಿಲ್ಲಾ ಪಂಚಾಯತ್ ಸದಸ್ಯ ಪವನ್ ಕತ್ತಿ, ಜಿಲ್ಲಾ ಪಂಚಾಯತ್ ಸದಸ್ಯೆ ಲಕ್ಷ್ಮೀ ಕುರುಬರ್, ಮಾಜಿ ಸದಸ್ಯ ಮಹೇಶ್ ಬಾತೆ, ಸುರೇಶ್ ಬೆಲ್ಲದ್, ದಾನಪ್ಪ ಕೊಟಬಾಗಿ, ನಿಂಗಪ್ಪ ಕುರುಬರ್, ವಿಜಯ್ ಕೋಟಿವಾಲೆ, ಲಕ್ಷ್ಮಣ್ ಹನುಮನ್ನವರ್, ಸಿದ್ದು ಖಿಂಡಿ, ಸಿಡಿಪಿಒ ದೀಪಾ ಕಾಳೆ, ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಬಿಬಿ ಬೆಡ್ಕಿಹಾಳೆ, ಸಂಜಯ್ ಕಾಂಬ್ಳೆ, ಲಕ್ಷ್ಮಣ್ ಹುದ್ದಾರ್ ಮುಂತಾದವರು ಉಪಸ್ಥಿತರಿದ್ದರು.